ವೀಕ್ಷಕರೇ ಅಮೋಘ್ ನ್ಯೂಸ್ ಗೆ ಸ್ವಾಗತ ನಾನ್ ಕವನ ಗೋಪಾಲ್ ಸಾರ್ವಜನಿಕರಿಗೆ ಅಗತ್ಯವಾದ ಕೆಲಸಗಳಿಗಿಂತ ಅನಿವಾರ್ಯವಲ್ಲದ ಕಾರ್ಯಯೋಜನೆಗಳು ತುಮಕೂರು ನಗರದಲ್ಲಿ ಯಥೇಚ್ಛವಾಗಿ ನಡೆಯುತ್ತಿವೆ ನಿರುಪಯೋಗಿ ಸ್ಕೈವಾಕ್ ಅಗತ್ಯವಿಲ್ಲದ ಕಡೆ ಬಸ್ ಶೆಲ್ಟರ್ ನಿರ್ಮಾಣ ಮಾಡಿ ಸಾರ್ವಜನಿಕರ ಹಣ ಪೋಲು ಮಾಡಲಾಗಿದೆ ಇದು ನಗರಾಡಳಿತದ ವಿಪರ್ಯಾಸ ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ ತುಮಕೂರು ನಗರದ ಶಿರಾಗಿಟ್ನ 80 ಅಡಿ ರಸ್ತೆಯಲ್ಲಿರುವ ಬಸ್ ಶೆಲ್ಟರ್ ಇದು ಇಲ್ಲಿ ಬಸ್ಗಾಗಿ ಪ್ರಯಾಣಿಕರು ಕಾಯುವುದಿಲ್ಲ ಮುಖ್ಯವಾಗಿ ಈ ರಸ್ತೆ ಮಾರ್ಗದಲ್ಲಿ ಬಸ್ ಸೇವೆಯೇ ಇಲ್ಲ ಆದರೂ ಇಲ್ಲಿ ಕೆಲ ವರ್ಷಗಳ ಹಿಂದೆ ಬಸ್ ಶೆಲ್ಟರ್ ನಿರ್ಮಿಸಲಾಗಿದೆ ಉಪಯೋಗವಿಲ್ಲದ ಈ ಬಸ್ ಶೆಲ್ಟರ್ ಹಾಳುಬಿದ್ದಿದೆ ನಗರದ ಎಷ್ಟೋ ಮಾರ್ಗಗಳ ಅಗತ್ಯವಿರುವ ಕಡೆ ಬಸ್ ಶೆಲ್ಟರ್ ಗಳಿಲ್ಲ ಅಗತ್ಯ ಇಲ್ಲದಿರುವ ಕಡೆ ನಿರ್ಮಿಸಲಾಗಿದೆ ಅನೇಕ ಕಡೆ ಬಸ್ ಶೆಲ್ಟರ್ ಗಳಲ್ಲಿ ಕಸ ತುಂಬಿದೆ ಸ್ವಚ್ಛತೆ ಇಲ್ಲ ಶೆಲ್ಟರ್ ಸೀಟುಗಳು ಪ್ರಯಾಣಿಕರು ಕುಳಿತುಕೊಳ್ಳಲಾಗದಷ್ಟು ಗಲೀಜಾಗಿವೆ ಇನ್ನು ನಗರದ ಬಿಜಿಎಸ್ ವೃತ್ತ ಹಾಗೂ ವಿಶ್ವವಿದ್ಯಾಲಯ ಎದುರು ಎರಡು ಕಡೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸ್ಕೈವಾಕ್ ನಿರ್ಮಿಸಲಾಗಿದೆ ಆದರೆ ಇಲ್ಲಿ ರಸ್ತೆ ದಾಟಲು ಯಾರೊಬ್ಬರೂ ಸ್ಕೈವಾಕ್ ಬಳಸುತ್ತಿಲ್ಲ ಜಾಹೀರಾತು ಬೋರ್ಡ್ ಫ್ಲೆಕ್ಸ್ ಕಟ್ಟಲು ಈ ಸ್ಕೈವಾಕ್ ಗಳು ಬಳಕೆಯಾಗುತ್ತಿವೆ ಇನ್ನು ನಗರದ ಕೋಡಿ ವೃತ್ತದಲ್ಲಿ ಅಪಾಯಕಾರಿ ಗುಂಡಿ ಬಿದ್ದಿದ್ದು ತಿಂಗಳುಗಳೇ ಆಗಿವೆ ಇದರ ದುರಸ್ತಿಯಾಗಿಲ್ಲ ಇನ್ನು ಶಿರಾಗೆಟ್ ಬಳಿ ಎಸ್ಮಾಲ್ ಎದುರು ಕೋಡಿ ಸೇತುವೆ ಅತ್ಯಂತ ಕಿರಿದಾಗಿರುವುದರಿಂದ ಸಂಚಾರಕ್ಕೆ ಸಮಸ್ಯೆಯಾಗಿದೆ ಈ ಕೆಲಸಗಳಿಗೆ ಹಣದ ಕೊರತೆ ಇದೆ ಎಂದು ಆಡಳಿತಗಾರರು ಹೇಳುತ್ತಾರೆ ಆದರೆ ನಿರುಪಯೋಗಿ ಕಾರ್ಯಗಳು ನಡೆಯುತ್ತಲೇ ಇವೆ ಇದೆಲ್ಲವೂ ನಗರಾಡಳಿತ ಜನ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ ಎಂಬಂತಾಗಿದೆ ಮನೆರಾಜು ಅಮುಕ್ ಟಿವಿ ತುಮಕೂರು ತುಮಕೂರಿನ ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಮತ್ತು ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್ ವತಿಯಿಂದ ಪದವಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕುರಿತಾದ ಒಂದು ವರದಿ ಇದೆ ನೋಡಿ ತುಮಕೂರು ನಗರದ ಶಿರಾ ರಸ್ತೆಯ ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಮತ್ತು ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್ ವತಿಯಿಂದ ಪದವಿ ಪ್ರದಾನ ಸಮಾರಂಭವನ್ನು ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಂಡಿದ್ದು ದೀಪ ಬೆಳಗಿಸುವ ಮುಖಾಂತರ ಬೆಂಗಳೂರಿನ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಆಸ್ಪತ್ರೆಯ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್ ಎಲ್ ವಿಶ್ವನಾಥರವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಂಶೋಧನಾ ಆಸ್ಪತ್ರೆಯ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್ ಎಲ್ ವಿಶ್ವನಾಥರವರು ಮಾತನಾಡುತ್ತಾ ಇಂದು ಪದವಿ ಪಡೆದಿರುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸುತ್ತಾ ತಮ್ಮ ವೃತ್ತಿ ಬದುಕನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಳ್ಳಬೇಕು ಹಾಗೂ ಆಡಳಿತಾತ್ಮಕ ಹುದ್ದೆಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸಿ ಸಮಾಜಕ್ಕೆ ಉತ್ತಮ ಪ್ರಜೆಯಾಗಬೇಕು ಎಂದು ತಿಳಿಸಿದರು From tomorrow onwards you have lot of responsibility on your shoulders that you need to work for the human service and also at the same time you need to earn some income for your family also so money is not a main thing in the life charity also has to be there and the service also has to be there I'm sure many of you already might have planned to go abroad you work anywhere but don't forget three things first thing is respect for your parents who has brought you till here and second thing the teacher who taught you the skills and third thing the land from where you acquired the degree okay so wherever you work outside the nation but always come back and serve the place where you have acquired the degree and ನಂತರ ಮಾತನಾಡಿದ ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್ ಇತ್ತೀಚಿನ ದಿನಗಳಲ್ಲಿ ವೈದ್ಯಕೀಯ ವಿಜ್ಞಾನ ಶಿಕ್ಷಣದಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಅತ್ಯಂತ ಉಪಯುಕ್ತವಾದ ಶಿಕ್ಷಣ ವ್ಯವಸ್ಥೆಯಾಗಿರುತ್ತದೆ ಪ್ಯಾರಾಮೆಡಿಕಲ್ ಡಿಪ್ಲೊಮೋ ಮತ್ತು ಪದವಿ ಪಡೆದ ವಿದ್ಯಾರ್ಥಿಗಳು ಉತ್ತಮ ತಂತ್ರಜ್ಞರಾಗಿ ರೂಪುಗೊಂಡು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ತನ್ನನ್ನು ತಾವು ತೊಡಗಿಸಿಕೊಳ್ಳಬೇಕು ಎಂದರು Other people were never in the pictures, though some people were working behind the screen. Of late, the medical fraternity thought, as medical advances have taken place, different specializations have come,
because of the newer invention in the instruments, because of the effort of the information scientists, medical engineers. ಇನ್ನು ಕಾರ್ಯಕ್ರಮದ ಗೌರವ ಅತಿಥಿಯಾದ ಶ್ರೀದೇವಿ ಸಂಸ್ಥೆಯ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ ಎಂಎಸ್ ಪಾಟೀಲ್ ರವರು ಮಾತನಾಡುತ್ತಾ, ನಮ್ಮ ಸಂಸ್ಥೆಯು ಸುಮಾರು 25 ವರ್ಷಗಳಿಂದ ನಿರಂತರವಾಗಿ ಸೇವೆ ಮಾಡುತ್ತಾ ಬಂದಿತ್ತು. ಪ್ಯಾರಾಮೆಡಿಕಲ್ನಲ್ಲಿ 7 ಡಿಪ್ಲೊಮೊ ಕೋರ್ಸ್ಗಳು, 10 ಬಿಎಸ್ಸಿ ಕೋರ್ಸ್ಗಳು, 3 ಎಂಎಸ್ಸಿ ಕೋರ್ಸ್ಗಳು ಪ್ರಾರಂಭಿಸಿದ್ದೇವೆ. ಈ ಎಲ್ಲಾ ಕೋರ್ಸ್ಗಳು ರಾಜೀವ್ ಗಾಂಧಿ ಆರೋಗ್ಯ ಶಿಕ್ಷಣದ ಅಂಗೀಕೃತ ತೊಡಗಿದೆ ಎಂದು ತಿಳಿಸಿದರು. College started 25 years back. It has taken tremendous growth. Initially, diploma courses were offered, keeping the vision, giving quality medical education for the rural students in and around Tumkur. That time, the technology, the awareness was not so good in this part of Karnataka. Looking at this aspect, Chairman sir took an initiative. Why can't I serve the society? ಇನ್ನು ಈ ಸಂದರ್ಭದಲ್ಲಿ ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್, ಬೆಂಗಳೂರಿನ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಆಸ್ಪತ್ರೆಯ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್ಎಲ್ ವಿಶ್ವನಾಥ್, ಬೆಂಗಳೂರಿನ ಜಿಂಕಾ ಆಸ್ಪತ್ರೆಯ ಡಾಕ್ಟರ್ ಸ್ವರೂಪ್, ಶ್ರೀದೇವಿ ಸಂಸ್ಥೆಯ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ ಎಂಎಸ್ ಪಾಟೀಲ್ ಮತ್ತು ವಿದ್ಯಾರ್ಥಿಗಳು ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ 72ನೇ ಹುಟ್ಟುಹಬ್ಬವನ್ನ ಅನಾಥಾಶ್ರಮದಲ್ಲಿ ಅವರ ಅಭಿಮಾನಿಗಳು ಸಂಭ್ರಮದಿಂದ ಆಚರಣೆ ಮಾಡಿದರು. ತುಮಕೂರಿನ ಶಾರದಾ ಅನಾಥಾಶ್ರಮದಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಹುಟ್ಟುಹಬ್ಬವನ್ನ ಕೇಕ್ ಕತ್ತರಿಸಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಮಾಜ ಸೇವಕ ಇಕ್ಬಾಲ್ ಅಹಮದ್ ಕೇಕ್ ಕತ್ತರಿಸಿ ಪುಷ್ಪಾರ್ಚನೆ ಮಾಡಿದರು. ಅನಾಥಾಶ್ರಮದ ಜನರ ಕುಶಲೋಪರಿ ವಿಚಾರಿಸಿದ ಇಕ್ಬಾಲ್ ಅವರು ಡಾಕ್ಟರ್ ವಿಷ್ಣು ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದರು. ವೀರಾದಿ ವೀರ ಡಾಕ್ಟರ್ ವಿಷ್ಣುವರ್ಧನ್ ಅವರ 72ನೇ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ, ಶಾರದಾಂಬ ಟ್ರಸ್ಟ್ ವತಿಯಿಂದ ಸುಮಾರು 22 ವರ್ಷಗಳಿಂದ ಕೂಡ ಅನಾಥರಿಗೆ, ವಿಧವೆಯರಿಗೆ, ನಿರ್ಗತಿಕರಿಗೆ ಒಂದು ಆಶ್ರಯವನ್ನು ಕಲ್ಪಿಸಿ ಅವರಿಗೂ ಕೂಡ ಜೀವನ ಮಾಡೋದಕ್ಕೆ ಒಂದು ಸೂರನ್ನು ಒದಗಿಸಿ ಅವರ ಊಟೋಪಚಾರಗಳನ್ನು ನೋಡಿಕೊಂಡು ಅವರ ಆರೋಗ್ಯವನ್ನು ನೋಡಿಕೊಂಡು ಒಂದು ಒಳ್ಳೆಯ ಸೇವೆಯನ್ನು ಶಾರದಾಂಬ ಟ್ರಸ್ಟ್ನವರು ನಡೆಸ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ನಮ್ಮ ರಾಮದೂತ ಸೇನೆಯ ಗೌರವಾಧ್ಯಕ್ಷರಂತಹ ಸನ್ಮಾನ್ಯ ಕಿರಣ್ರವರು ಪ್ರತಿ ವರ್ಷದಂತೆ ವಿಷ್ಣುವರ್ಧನ್ರವರ ಜನ್ಮದಿನವನ್ನು ಈ ಟ್ರಸ್ಟ್ಗೆ ಬಂದು. ಚೇತನ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಬಳಗದಿಂದ ವಿಷ್ಣುವರ್ಧನ್ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜ್ಯೋತಿ ಬೆಳಗಿಸಿ ಪುಷ್ಪಾರ್ಚನೆ ಮಾಡಿ ಕೇಕ್ ಕತ್ತರಿಸಿ ಸಿಹಿ ಹಂಚಿಕೊಂಡು ಹುಟ್ಟುಹಬ್ಬವನ್ನ ಆಚರಣೆ ಮಾಡಲಾಯಿತು. ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕ ಇಕ್ಬಾಲ್ ಅಹಮದ್ ಮಾತನಾಡಿ, ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ರೀತಿಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕಂಠೀರವ ಸ್ಟುಡಿಯೋದಲ್ಲಿ ಸಮಾಧಿ ಕಟ್ಟಿಕೊಟ್ಟರೆ ಅವರ ಅಭಿಮಾನಿಗಳಿಗೆ ಸಂತೋಷವಾಗುತ್ತದೆ ಎಂದು ತಿಳಿಸಿದರು. ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸತಕ್ಕಂತಹ ಕಲಾವಿದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಬ್ಬರು, ಡಾಕ್ಟರ್ ವಿಷ್ಣುವರ್ಧನ್ ಅವರೊಬ್ಬರು. ದುರಾದೃಷ್ಟ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಗೆ ಕಂಠೀರವ ಸ್ಟೇಡಿಯಂನಲ್ಲಿ ಇನ್ನೂ ಕೂಡ ಜಾಗ ಸಿಕ್ಕಿಲ್ಲ. ನಾನು ಈ ಸಂದರ್ಭದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಪರವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಯಾವ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ಪುನೀತ್ ರಾಜ್ಕುಮಾರ್ ಅವರಿಗೆ ಅಲ್ಲಿ ಜಾಗವನ್ನು ಒದಗಿಸಿಕೊಟ್ಟು ಸಮಾಧಿ ಮಾಡಲು ಮತ್ತು ಅವರ ಅಭಿಮಾನಿಗಳಿಗೆ ಹೋಗಿ ಅದನ್ನು ದರ್ಶನ ಪಡೆಯಲು ಅವಕಾಶ ಮಾಡಿಕೊಟ್ಟಿದ್ರ, ಇವರು ಒಬ್ಬ ದಿಗ್ಗಜ ನಟರು, ಕರ್ನಾಟಕಕ್ಕೆ, ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಅಲ್ಲಿ ಸಮಾಧಿ ಮಾಡಲು ಅವಕಾಶ ಮಾಡಿಕೊಟ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೂ ಮತ್ತು ಕನ್ನಡ ರಾಜ್ಯದ ಎಲ್ಲ ಜನಗರಿಗೂ ಒಂದು ಸಂತೋಷ ಸದ ವಿಷಯವಾಗುತ್ತೆ ಅಂತ ನಾನದು ಕೂಡ ಭಾವಿಸ್ತೇನೆ. ಇವತ್ತು ವಿಷ್ಣುವರ್ಧನ್ ಅಭಿಮಾನಿ ಬಳಗದ ಭದ್ರಮ್ಮ ಚೌಡ ಇವತ್ತು ಉದ್ಘಾಟನೆ ಆಗಿದೆ. ಎಲ್ಲರಿಗೂ, ವಿಷ್ಣುವರ್ಧನ್ ಅಭಿಮಾನಿ ಬಳಗದವರೆಲ್ಲರಿಗೂ ನನ್ನ ಧನ್ಯವಾದಗಳು.
ವಿಷ್ಣುವರ್ಧನ್ ಒಬ್ಬ ಅದ್ಭುತ ನಟ. ಅವರ ಸಿನಿಮಾಗಳು ಜನರಿಗೆ ಮಾದರಿ ಎಂದು ತಿಳಿಸಿದರು. ಮಾಜಿ ಶಾಸಕ ರಫೀಕ್ ಅಹಮದ್ ಕೂಡ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದರು. ಡಾಕ್ಟರ್ ವಿಷ್ಣುವರ್ಧನ್ ರವರ 73ನೇ ಜನ್ಮದಿನವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರ ಅಭಿಮಾನಿಗಳು ತುಮಕೂರು ನಗರದಲ್ಲಿ ಮಾಡ್ತಿರೋದು ಬಹಳ ಸಂತೋಷದ ವಿಷಯ. ಇವತ್ತು ಅವರು ನಮ್ಮ ಜೊತೆಗಿದ್ದರೆ ತಮ್ಮ 72 ವರ್ಷ ಮುಗಿಸಿ 73ನೇ ವರ್ಷಕ್ಕೆ ವಿಷ್ಣುವರ್ಧನ್ ಕಾಲಿಡ್ತಾ ಇದ್ರು. ಆದರೆ ಅವರು ನಮ್ಮನ್ನಾಗಲಿ ಅನೇಕ ವರ್ಷಗಳು ಕೂಡ ಆದರೂ ಕೂಡ ಇಂತಹ ಅಭಿಮಾನಿಗಳು ಇನ್ನೂ ಕೂಡ ಅವ್ರಿಗೆ ಸ್ಮರಿಸುತ್ತಾ ಅವರ ನೆನಪಿಗಾಗಿ ಇವತ್ತು ಅವರ ಹುಟ್ಟುಹಬ್ಬನ ಆಚರಣೆ ಮಾಡಿದರೆ ಅವರು ಎಷ್ಟೊಂದು ಒಳ್ಳೆಯ ಕಲಾವಿದರು ಅಂತ ಹೇಳ್ಬಿಟ್ಟು ಇದರ ಮುಖಾಂತರ ನಮಗೆ ಗೊತ್ತಾಗುತ್ತೆ. ಇವರ ಅಭಿಮಾನಿಗೂ ಕೂಡ ಪ್ರತಿ ವರ್ಷವೂ ಕೂಡ ಇವರು ಅವರ ಹುಟ್ಟುಹಬ್ಬ ಹಾಗೂ ಪುಣ್ಯಸ್ಮರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಂತಹ ಮೇರುನಟಗಳು ನಮ್ಮ ರಾಜ್ಯದಲ್ಲಿ ಹಾಗೂ ನಾಡಿನಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರಲಿ. ಅವರ ನಟನೆ ಅವರ ಕಲೆ ನಮಗೆಲ್ಲರಿಗೂ ನಾವು ಇಂತಹ ನಟರ ಕಲೆ ನಮಗೆಲ್ಲರಿಗೂ ಸಿಗುವಂತಾಗಲಿ ಅಂತ ಹೇಳ್ಬಿಟ್ಟು ನಾನು ಭಗವಂತನಿಗೆ ಪ್ರಾರ್ಥಿಸಿ. ಇದೇ ಸಂದರ್ಭದಲ್ಲಿ JDS ಮುಖಂಡ ಗೋವಿಂದ ರಾಜು ಅವರು ಮಾತನಾಡಿ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಇಡೀ ದಕ್ಷಿಣ ಭಾರತದಲ್ಲಿ ಅಭಿಮಾನಿಗಳಿದ್ದಾರೆ ಎಂದು ತಿಳಿಸಿದರು. ನಮ್ಮ ನಾಡಿನ ಮಹಾನ್ ಕಲಾವಿದ ಅಂತೇಳಿ ಇವತ್ತು 72ನೇ ವರ್ಷದ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಅವರು ನಮ್ಮ ಕಣ್ಣು ಮುಂದೆ ಇಲ್ಲ, ಕೆಲವು ವರ್ಷಗಳ ಹಿಂದೆ ಆರೋಗ್ಯ ವ್ಯಾಸಾಗಿ ಅವರು ಇಲ್ಲ. ಆದರೂ ಅವರ ನೆನಪುಗಳು ಹಾಗೂ ಅವರು ಮಾಡಿದಂಥ ಸಿನಿಮಾಗಳು ಇವತ್ತು ನಮ್ಮಲ್ಲಿ ಚಿರಾಯವಾಗಿ ಉಳಿದಿದೆ. ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಒಂದು ಕಲಾವಿದ ಆತ ನಮ್ಮಲ್ಲಿ ಇಲ್ಲಿದ್ದು ಒಂದು ದೊಡ್ಡ ಒಂದು ನಷ್ಟ ಅಂತೇಳಿ ನಾನು ಭಾವಿಸ್ತೇನೆ. ವಿಷ್ಣುವರ್ಧನ್ ಅವರ ಒಂದು ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ನೋಡುವಂಥ ಸಿನಿಮಾಗಳು ತೆಗಿತಾ ಇದ್ರು. ಅವರು ಒಳ್ಳೆ ಸೌತ್ ಇಂಡಿಯಾದಲ್ಲೇ ಒಳ್ಳೆ ಕಲಾವಿದ ಆತ. ಹಾಗಾಗಿ ಇವತ್ತು 72ನೇ ವರ್ಷದ ಒಂದು ಹುಟ್ಟುಹಬ್ಬ ಆಚರಣೆ ಇವತ್ತು ತುಮಕೂರು ಜನ ತುಮಕೂರಿನಲ್ಲಿ ನಾವು ಮಾಡ್ತಾ ಇದ್ದೀವಿ. ಅವರು ಎಲ್ಲ ಕಡೆ ಅವರ ಅಭಿಮಾನಿಗಳಿದ್ದಾರೆ, ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಇದ್ದಾರೆ. ಈ ಸಂದರ್ಭದಲ್ಲಿ ಮಾನ್ಯ ಮಹಾಪೌರರಾದ ಪ್ರಭಾವತಿ ಸುಧೀಶ್ವರ್, ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕ ಇಕ್ಬಾಲ್ ಅಹಮದ್, ಕಾಂಗ್ರೆಸ್ ಮಾಜಿ ಶಾಸಕ ರಫೀಕ್ ಅಹಮದ್, JDS ನಾಯಕರಾದ ಗೋವಿಂದ ರಾಜು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಚೇತನ್ ಅಮೋಘ್ ಟಿವಿ ತುಮಕೂರು. ತಿಬಟೂರು ತಾಲೂಕಿನ ಹೊನವಳ್ಳಿ ಹೋಬಳಿ ಹಾಲೇನಹಳ್ಳಿಯಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮ ವಿಶಿಷ್ಟವಾಗಿ ನಡೆಯಿತು. ಈ ಕುರಿತಾದ ಸ್ಟೋರಿ ಇಲ್ಲಿದೆ ನೋಡಿ. ಕಾರ್ಯಕ್ರಮದ ಅಂಗವಾಗಿ ವಿವಿಧ ಇಲಾಖೆಯ ಕಾರ್ಯಕ್ರಮಗಳು ಹಾಗೂ ಸವಲತ್ತುಗಳನ್ನು ಒಳಗೊಂಡ ಸ್ಟಾಲ್ಗಳು ಸಾರ್ವಜನಿಕರ ಗಮನ ಸೆಳೆದವು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದ ಅಂಗವಾಗಿ ಜಿಲ್ಲಾಧಿಕಾರಿ YS ಪಾಟೀಲ ರಾತ್ರಿ ಹಾಲೇನಹಳ್ಳಿಯಲ್ಲಿ ಅಧಿಕಾರಿಗಳ ತಂಡದೊಂದಿಗೆ ಗ್ರಾಮ ವಾಸ್ತವ್ಯ ನಡೆಸಿ ಮನೆ ಮನೆಗಳಿಗೆ ತೆರಳಿ ಗ್ರಾಮದ ಸಮಸ್ಯೆಗಳ ಬಗ್ಗೆ ಗ್ರಾಮದ ಜನರೊಂದಿಗೆ ಚರ್ಚೆ ನಡೆಸಿದರು. ನಂತರ ಹಾಲೇನಹಳ್ಳಿ ಗ್ರಾಮದ ಬೊಮ್ಮಲಿಂಗೇಶ್ವರ ದೇವಾಲಯದಲ್ಲಿ ನಡೆದ ಗುರುಭಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗ್ರಾಮಸ್ಥರೊಂದಿಗೆ ತಾವೇ ಭಜನೆ ಮಾಡಿದರು. ಹಾಲೇನಹಳ್ಳಿ ಗ್ರಾಮ ದೇವತೆ ಶ್ರೀ ಕರಿಯಮ್ಮ ದೇವಿ ಉತ್ಸವ ಮೂರ್ತಿ ಹೊತ್ತು ಸಾಗಿ ನಂತರ ಹಾಲೇನಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ವಾಸ್ತವ್ಯ ನಡೆಸುವ ಮೂಲಕ ವಿಶಿಷ್ಟವಾಗಿ ಗ್ರಾಮ ವಾಸ್ತವ್ಯ ನಡೆಸಲಾಯಿತು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಸ್ಥಳೀಯ ಸಂಪನ್ಮೂಲ ಹಾಗೂ ಸರ್ಕಾರದ ವಿವಿಧ ಯೋಜನೆಗಳ ನೆರವಿನಿಂದ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳುವತ್ತ ಯುವ ಜನರು ಚಿಂತಿಸಬೇಕು ಎಂದು ಜಿಲ್ಲಾಧಿಕಾರಿ YS ಪಾಟೀಲ ತಿಳಿಸಿದರು. ಅಲ್ಲಿ 10-15 ಮಾತ್ರ ಪ್ರಾಬ್ಲಮ್ ಇಟ್ಟಿಕ್ಕಿದ್ದಾವೆ ಅಂದರೆ ಅಲ್ಲಿ ಊರಿನ ಸಮಸ್ಯೆ ಇದೆ. ಆದರೆ ನಾವು 315 SWM ಸೈಟ್ ಕೊಟ್ಟಿದ್ದೀವಿ. ನೀವು ಇನ್ನೂ ಆಶ್ಚರ್ಯ ಪಡ್ಬೋದು. ಸ್ಮಶಾನದ ಬಗ್ಗೆ ನಾವು ಎಲ್ಲ ಕಡೆ ಮಾತಾಡ್ತೀವಿ. ಸ್ಮಶಾನ ಈ ಗ್ರಾಮಕ್ಕಿಲ್ಲ, ಆ ಗ್ರಾಮಕ್ಕಿಲ್ಲ ಅಂತ ಹೇಳಿ ಸುಮಾರು 2500 ಹೆಚ್ಚು ಗ್ರಾಮಗಳು ನಮ್ಮಲ್ಲಿದ್ದಾವೆ. 2500 ಗ್ರಾಮಕ್ಕೆ ನಾವು ಸುಮಾರು 2600 ಹೆಚ್ಚು ಸ್ಮಶಾನಗಳನ್ನು ಕೊಟ್ಟಿದ್ದೀವಿ. ಅಂದರೆ
ಒಂದೊಂದು ಕೆಲವು ಗ್ರಾಮಗಳಲ್ಲಿ ಎರಡೆರಡು ಸ್ಮಶಾನಗಳನ್ನು ನಾವು ಅಲಾಟ್ ಮೊದಲು ಮಾಡಿದ್ದೊಂದು ಇನ್ನು ಅಡಿಷನಲ್ ಆಗಿಯೂ ಮಾಡಿದ್ದೀವಿ. ಆದರೂ ಸಹಿತ ಕೆಲವು ಗ್ರಾಮಗಳಲ್ಲಿ ಈಗಲೂ ನೋಡ್ತಾ ಇದ್ದೀವಿ ಅಲ್ಲಿ ಇಲ್ಲಿ ಒಂದೊಂದು ಸಮಸ್ಯೆ ಆಗಿ ಅಲ್ಲಿ ಎನ್ಕ್ರೋಚ್ಮೆಂಟ್ ಆಗೋ ಮತ್ತೊಂದು ಬೇರೆ ರೀತಿಯ ಪ್ರಾಬ್ಲಮ್ ಆಗ್ಯೋ ಅಥವಾ ಸ್ಪೋರ್ಟ್ದಿಂದ ಸ್ಟೇ ತಂದು ಅಂಥದ್ದು ಒಂದು ಇಡೀ ತಾಲೂಕುಗಳ ಇಡೀ ಜಿಲ್ಲೆಗಳಲ್ಲಿ ಅಂಥ ಒಂದು ಎರಡು ಎಕ್ಸಾಂಪಲ್ಗಳು ಕೊಡ್ಬೋದು ನಾವು. ಆದರೆ ನಾವು ಏನು 780ಕ್ಕಿಂತ ಹೆಚ್ಚು ಸ್ಮಶಾನ ಪೆಂಡಿಂಗ್ ಇತ್ತು ಆ 780 ಗ್ರಾಮಗಳಿಗೂ ನಾವು ಸ್ಮಶಾನ ಕೊಡುವಂಥದ್ದನ್ನು ಮಾಡಿದ್ದೀವಿ. ಅದೇ ರೀತಿ ತಮಗೆಲ್ಲ ಗೊತ್ತಿದೆ. ಇನ್ನು ಶಿಕ್ಷಣ ನಮ್ಮಲ್ಲಿರುವ ಪ್ರತಿಭೆಯನ್ನ ಆಸಕ್ತಿಯನ್ನ ಹೇಗೆ ಉಪಯೋಗಿಸಲು ನೆರವಾಗಬೇಕು, ಈ ನಿಟ್ಟಿನಲ್ಲಿ ಕೃಷಿ ಹೈನುಗಾರಿಕೆಗಾಗಿ ಸರ್ಕಾರ ನೀಡುವ ಸವಲತ್ತುಗಳನ್ನ ಬಳಸಿಕೊಂಡು ಆರ್ಥಿಕವಾಗಿ ಸದೃಢವಾಗಬೇಕಿದೆ ಎಂದು ಪ್ರತಿಪಾದಿಸಿದರು. ನೀರಾವರಿ ಮಂತ್ರಿಗಳ ಜೊತೆ ಇದ್ದಾಗಲೂ ಸಹಿತ ನಿಮ್ಮ ನೀರಾವರಿ ಪ್ರಾಜೆಕ್ಟ್ಗಳು ಬಂದಾಗಲೂ ಸಹಿತ ನನಗೆ ಭಾರಿ ಆಸಕ್ತಿ ಇಲ್ಲಿ ಏನಾದರೂ ಒದಗಿಸ್ಕೊಡ್ಬೇಕು ಏನಾದರೂ ಆಸಕ್ತಿ ತೋರಿಸಿ ಮಾಡಬೇಕು ಅಂತ ಹೇಳಿ ಯಾವಾಗಲೂ ಸಹಿತ ಅಂದರೆ ನಾವು ಎಲ್ಲಿ ಕೆಲಸ ಮಾಡಿರ್ತೀವೋ ಆ ನಾಡನ್ನು ನಾವು ಮರೆಯುವುದಿಲ್ಲ, ಅದು ಭಾಳಷ್ಟು ನಮಗೆ ಕಲಿಸಿರ್ತದೆ. ಹೀಗಾಗಿ ಹೀಗಂತ ಹೇಳಿ ನೀವು ಬೇರೆ ಕಡೆ ಆಸಕ್ತಿ ಇಲ್ವಾ ಅಂತ ಕೇಳ್ಬೋದು, ಅದು ಇಷ್ಟೇ. ಈಗಂದರೆ ನಾನು ಎಲ್ಲರನ್ನೂ ಪ್ರೀತಿಸ್ತೀನಿ, ತಾಯಿನ ಹೆಚ್ಚಾಗಿ ಪ್ರೀತಿಸ್ತೀನಿ ಅಷ್ಟೇ ಅಂದಂಗೆ. ಅದು ಅಂದರೆ ಎಲ್ಲರಿಗೂ ಪ್ರೀತಿ ಮಾಡ್ತಾ ಇರ್ತೀವಿ ನಾವು, ತಾಯಿ ತಂದೆಯೇ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇರ್ತೀವಿ. ಏನಪ್ಪ ನೀವೆಲ್ಲ ಈಕ್ವಲ್ ಆಗಿ ನೋಡೋದಲ್ವಾ ಅಂತ ಕೇಳ್ಬೋದು, ಎಲ್ಲನೂ ಈಕ್ವಲ್ ಆಗೇ ನೋಡೋದು. ಬಟ್ ನಮಗೆ ಎಲ್ಲಿಂದ ನಮ್ಮ ಕೆಲಸ ಪ್ರಾರಂಭವಾಯಿತು, ಎಲ್ಲಿಂದ ನಮಗೆ ಕೆಲಸವನ್ನು ಕಲ್ತೀವೋ, ನಾವು ಇಲ್ಲಿ ಇದ್ದಾಗಲೂ ಸಾಕಷ್ಟು ಜನ ನನ್ನ ಪರಿಚಯದವರು ಮಿತ್ರರಿದ್ದಾರೆ, ಸನ್ಮಿತ್ರರು ಇಲ್ಲಿ ಭಾಗವಹಿಸಿದ್ದಾರೆ, ಮಾಧ್ಯಮ ಮಿತ್ರರು ಭಾಗವಹಿಸಿದ್ದಾರೆ. ತಮಗೆಲ್ಲ ಗೊತ್ತಿದೆ ನಾವು ಆವಾಗಲೂ ಸಹಿತ ಇಲಾಖೆಯಾಗಿ ಕೆಲಸ ಮಾಡ್ತಿರಲಿಲ್ಲ, ಕಂದಾಯಿ ಇಲಾಖೆಯಾಗಿ ಯಾವತ್ತೂ ಕೆಲಸ ಮಾಡಲಿಲ್ಲ. ನಾವು ಸಮಗ್ರ ಇಲಾಖೆಗಳನ್ನು ಒಟ್ಟುಗೂಡಿಸ್ಕೊಂಡೇ ಕೆಲಸ ಮಾಡ್ತಿದ್ವಿ. ಅಂದರೆ ನಮ್ಮ ಪೊಲೀಸ್ ಇಲಾಖೆ ಬೇರೆ ಅಲ್ಲ, ತೋಟಗಾರಿಕೆ ಬೇರೆ ಅಲ್ಲ, ಎಲ್ಲ ಇಲಾಖೆ ಅಧಿಕಾರಿಗಳು ಏನೇ ಸಮಸ್ಯೆ ಬಂದರೆ ಒಟ್ಟಾಗಿ ನಾವು ಹೋಗ್ತಿದ್ವಿ, ಮತ್ತು ಅದಕ್ಕೆ ಸ್ಪಂದಿಸೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಿದ್ವಿ. ಮತ್ತು ಈ ಸಂದರ್ಭದಲ್ಲಿ ಸಿಇಒ ಡಾಕ್ಟರ್ ಕೆ ವಿದ್ಯಾಕುಮಾರಿ, ಅಪರ ಜಿಲ್ಲಾಧಿಕಾರಿ ಕೆ ಚನ್ನಬಸಪ್ಪ, ತಿಪಟೂರು ಉಪವಿಭಾಗಾಧಿಕಾರಿ ಕಲ್ಪಶ್ರೀ, ತಹಶೀಲ್ದಾರ್ ಚಂದ್ರಶೇಖರ್ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಗುಬ್ಬಿ ತಾಲೂಕಿನ ಗಡಿಭಾಗವಾದಂತಹ ನಿಟ್ಟೂರು ಹೋಬಳಿ ಕೊಂಡ್ಲಿ ಗ್ರಾಮ ಪಂಚಾಯಿತಿಯ ಗುಡ್ಡದ ಓಬಳಾಪುರ ಗ್ರಾಮದಲ್ಲಿ ಯಾವುದೇ ರೀತಿಯ ಮೂಲ ಸೌಲಭ್ಯಗಳಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಹಿಡಿಶಾಪ ಹಾಕುತ್ತಿದ್ದಾರೆ. ಈ ಕುರಿತಾದ ವರದಿ ಇಲ್ಲಿದೆ ನೋಡಿ. ಇಲ್ಲಿ ವಾಸಿಸುವಂತಹ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಜನರಿಗೆ ಕನಿಷ್ಠ ರಸ್ತೆಯ ವ್ಯವಸ್ಥೆ ಇಲ್ಲದೆ ಇರುವುದು ದೊಡ್ಡ ಆತಂಕ ಸೃಷ್ಟಿಸಿದೆ. ಇನ್ನು ಇಲ್ಲಿಂದ ಆಸ್ಪತ್ರೆಗಳಿಗೆ ತೆರಳಬೇಕು ಎಂದರೆ ಕನಿಷ್ಠ 20 ಕಿಲೋಮೀಟರ್ ದೂರ ಹೋಗಬೇಕು. ಇದರ ನಡುವೆ ಯಾವುದೇ ಆರೋಗ್ಯ ಚಿಕಿತ್ಸಾ ಕೇಂದ್ರ ಇಲ್ಲದೆ ಇರುವುದರಿಂದ ಕೊಂಡ್ಲಿ ಗ್ರಾಮದ ಭಾಗದಲ್ಲಿ ಸಾರ್ವಜನಿಕ ಆಸ್ಪತ್ರೆಯು ನೀಡಬೇಕು ಎಂದು ಈ ಭಾಗದಲ್ಲಿ ಸಾರ್ವಜನಿಕರು ಒತ್ತಾಯ ಮಾಡುತ್ತಿದ್ದಾರೆ. ಸತೀಶ್ ಅಂತ ಹೇಳ್ಬಿಟ್ಟು, ಕೊಂಡ್ಲಿ ಪಂಚಾಯಿತಿ, ಉಬ್ಬಿ ತಾಲೂಕು, ಕಾರ್ಯಕುರ್ಚಿ ಗ್ರಾಮ. ಇಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಎಂಬ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳು ಅವ್ರ ಪರವಾಗಿ ಎ ಸಿ ಅವರು ಬಂದಿದ್ದಾರೆ, ತಹಶೀಲ್ದಾರ್ ಬಂದಿದ್ದಾರೆ. ನಮ್ಮ ಗ್ರಾಮದ ಒಂದು 40 ವರ್ಷದ ಒಂದು ದೊಡ್ಡ ಸಮಸ್ಯೆ ಇದು. ನಮ್ಮ ಗ್ರಾಮದಲ್ಲಿ ನೀರಿಲ್ಲದೆ ಒಂದು ತಿಪಟೂರು ತಾಲೂಕಿನಲ್ಲಿದ್ದಂಥ ಗ್ರಾಮವನ್ನು ಗುಬ್ಬಿ ತಾಲೂಕಿಗೆ 40 ವರ್ಷಗಳ ಹಿಂದೆ ಇಲ್ಲಿ ಚೇಂಜ್ ಮಾಡಿದಂಥ ಕಾರಣ ಇವತ್ತಿನವರೆಗೂ ಸಹ ನಮ್ಮ ಜಮೀನುಗಳನ್ನ ಸರ್ಕಾರ ವಹಿಸ್ಕೊಂಡು ಸರ್ಕಾರಿ ಜಮೀನನ್ನ ನಮಗೆ ಕೊಟ್ಟಿದೆ. ಆದರೆ ನಮ್ಮದು ದುರಸ್ತಿ ಆಗಿಲ್ಲ. ಇವತ್ತಿನವರೆಗೂ ನಾವು ಎಷ್ಟೇ ಅರ್ಜಿ ಕೊಟ್ಟರೂ ಸಹ ಅಧಿಕಾರಿಗಳು ಸ್ಪಂದಿಸ್ತಿರಲಿಲ್ಲ. ಆದ ಕಾರಣ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ನಾವು ಒಂದು ರಿಕ್ವೆಷನ್ ಮನವಿ ಕೊಟ್ಟಿದ್ದೀವಿ. ಅದಕ್ಕೆ ಎ ಸಿ ಅವರು, ತಹಶೀಲ್ದಾರು ಸಹಮತ ಕೊಟ್ಟಿದ್ದಾರೆ. ಈ ಸಮಸ್ಯೆಯಿಂದ ನಮ್ಮ ಗ್ರಾಮದಲ್ಲಿ ಒಂದು ಪಾಣಿ ತೆಗಿಬೇಕು ಅಂದ್ರೂ ಸಹ 150 ಪೇಜ್ ತೆಗಿಬೇಕಾಗಿ. ಕೊಂಡ್ಲಿ ಗ್ರಾಮ ಪಂಚಾಯತಿ ಕೊಂಡ್ಲಿ ಗ್ರಾಮದ್ದು, ನಮ್ಮದು ಒಂದು ಗುಬ್ಬಿ ತಾಲೂಕಿನ ಗಡಿ ಗ್ರಾಮ ಆಗಿರೋದ್ರಿಂದ ನಮ್ಮ ಪಂಚಾಯತಿ ಪೂರ್ತಿ ಗಡಿ ಪ್ರದೇಶ ಇದಾಗಿದೆ. ಇಲ್ಲಿ 35 ವರ್ಷಗಳಿಂದ ಯಾವುದೇ ರೀತಿಯ ರೋಡ್ ಆಗಲಿ ಮತ್ತು ಮೂಲಭೂತ ಸೌಕರ್ಯಗಳು ಭಾಗಕ್ಕೆ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಇಲ್ಲಿವರೆಗೂ ಸಿಕ್ಕಿಲ್ಲ. ಈಗ ಕೆಲವೇ ಕ್ಷಣಗಳಿಂದ ನಮ್ಮ ಉಪವಿಭಾಗ ಅಧಿಕಾರಿಗಳು ಹೇಳಿದರು, ನಮ್ಮ ಒಂದು ಸ್ವಂತ ವಾಹನದಲ್ಲಿ ಬರೋದಕ್ಕೆ 1.5 ಗಂಟೆ ಆಯಿತು ತುಮಕೂರಿಂದ ಅಂತ ಹೇಳಿದರು. ನೋಡಿ, ಅವರಿಗೆ 1.5 ಗಂಟೆ ಆಗಿದೆ ಅಂದರೆ ನಾವು ಪ್ರತಿದಿನ ನಾವು ಒಂದು ಜಿಲ್ಲಾ ಕೇಂದ್ರಕ್ಕೆ ಮತ್ತು ತಾಲೂಕು ಕೇಂದ್ರಕ್ಕೆ ಹೋಗಬೇಕು ಅಂದರೆ ನಮ್ಮ ಒಂದು ಸಾಮಾನ್ಯ ಜನರಿಗೆ ಎಷ್ಟು ಕಷ್ಟ ಆಗ್ತಾಯಿದೆ. ಮತ್ತು ರೋಡ್ ಅಂತೂ ಪೂರ್ತಿ ಕಚ್ಚಡಾಗೋಗಿದೆ. ಇಲ್ಲೇ ನಾವು ಒಂದು 1/2 ಕಿಲೋಮೀಟರ್ ದೂರ ಮುಂದೆ ಹೋಗಿ ನೋಡಿದರೆ ನಮ್ಮ ಗುಬ್ಬಿ ಗಡಿ ಮತ್ತು ಚಿಕ್ಕನಹಳ್ಳಿ ಗಡಿ ಒಂದು ಪ್ರಾರಂಭ ಆಗುತ್ತೆ. ಗುಬ್ಬಿ ಗಡಿಯ ರೋಡ್ ಪೂರ್ತಿ
ಕರ ಪೂರ್ತಿ ಹಾಳಾಗಿ ಹೋಗಿದೆ ರಸ್ತೆ. ಅದೇ ನಾವು ಚಿಕ್ಕನಹಳ್ಳಿ ಒಂದು 100 ಮೀಟರ್ ಮುಂದಕ್ಕೆ ಹೋದ್ರೆ ಚಿಕ್ಕನಹಳ್ಳಿ ಗಡಿ ಗ್ರಾಮ ಗಡಿ ಶುರುವಾಗುತ್ತೆ. ಅಲ್ಲಿ ಎಷ್ಟು ಚೆನ್ನಾಗಿದೆ ರೋಡು ಅಂದರೆ ತುಂಬ ಚೆನ್ನಾಗಿದೆ. ಯಾಕೆ ನಮ್ಮಲ್ಲಿ ಈ ಒಂದು ತಾರತಮ್ಯ ಮಾಡ್ತಾ ಇದ್ದಾರೆ ನಮಗೆ ಅಂತ ಗೊತ್ತಾಗ್ತಾ ಇಲ್ಲ. ಇದರಿಂದ ತುಂಬ ನಮಗೆ ಜನಸಾಮಾನ್ಯರಿಗೆ ತುಂಬ ತೊಂದರೆ ಆಗಿದೆ. ಹಾಗೆ ಕಂದಾಯ ಇಲಾಖೆಯವರು ನಾವು ಇಲ್ಲಿಂದ ಒಂದು ಚಿಕ್ಕದೊಂದು ಯಾವುದೋ ಒಂದು ಕೆಲಸ ಮಾಡ್ಕೋಬೇಕು ಅಂದರೆ ಗುಬ್ಬಿ ಮತ್ತು ತುಮಕೂರು ನಿಟ್ಟೂರಿಗೆ ಹೋಗೋಕ್ಕಾಗುತ್ತೆ. ಆಗ ಆ ಸಂದರ್ಭದಲ್ಲಿ ಆ ಅಧಿಕಾರಿಗಳು ಇದ್ರೂ ಆಯಿತು ಇಲ್ದಿದ್ರು ಆಯಿತು ನೋಡಿ, ಇಲ್ಲಿಂದ ಹೋಗಿ ಬರ್ಬೇಕಂದ್ರೆ ಒಂದು ದಿನ ನಮಗೆ ಸಮಯ ವ್ಯರ್ಥ ಆಗುತ್ತೆ. ಸರ್ಕಾರದ ಕಾರ್ಯಕ್ರಮವಾದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಕೇವಲ ಕಾರ್ಯಕ್ರಮವಾಗಿದೆ. ಅಧಿಕಾರಿಗಳು ಕೇವಲ ಬಂದು ಹೋಗದೆ ಇಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಇಲ್ಲದೆ ಹೋದರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುವ ಅನಿವಾರ್ಯತೆ ನಮಗಿದೆ ಎಂದು ವಿಭಾಗದ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ಅಭಿಯಾನ ಸ್ಟಾರ್ಟ್ ಆಗಿದೆ, ಇಲ್ಲಿ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ಇವತ್ತು. ಆದರೆ ಉಪವಿಭಾಗ ಅಧಿಕಾರಿಗಳು 2 ಅವರ್ ತಗೊಂಡಿದ್ದಾರೆ ಅಲ್ಲಿಂದ ಇಲ್ಲಿವರೆಗೂ. ಅವರು ಸ್ಥಿತಿನ ಗಮನಿಸಬೇಕು. ಎಲ್ಲ ಅಧಿಕಾರಿಗಳು ಅಲ್ಲಿ ಬಂದಾಗ ಇಲ್ಲಿ ಮಾಡುವಂಥ ಕೆಲಸ ಇಲ್ಲಿಂದ ಒಬ್ಬ ಆರೋಗ್ಯದಿಂದ ಬಂದ ಗರ್ಭಿಣಿ ಆರೋಗ್ಯ ಸ್ಥಿತಿ ಹದಗೆಟ್ಟಿದ ಅನಾರೋಗ್ಯಸ್ಥರು ಇಲ್ಲಿಂದ ಎಷ್ಟವರೆಗೂ ಹೋಗ್ಬೋದು, ಅವ್ರ ಸ್ಥಿತಿ ಏನಾಗುತ್ತೆ ಅಂತ ಗಮನಿಸಿ ಒಂದು ಆರೋಗ್ಯ ವ್ಯವಸ್ಥೆ ಮಾಡ್ಕೊಳ್ಬೇಕು. ನಮಗೆ ನೆಕ್ಸ್ಟು ಇಲ್ಲಿ KEB ನಾಮಕಾವಸ್ಥೆಗೆ ಇರೋದಷ್ಟೇ, ಯಾವುದೇ ಒಂದು ಕೆಲಸನೂ ಮಾಡ್ತಾ ಇಲ್ಲ. KEB ಕಂಬಗಳೆಲ್ಲ ಬಿದ್ದೋಗಿದ್ದಾವೆ, ಯಾರೂ ನೋಡ್ತಾ ಇಲ್ಲ. ಒಂದು ಡಿವರ್ಗಳಿಲ್ಲ, ACಗಳಲ್ಲಿ ಯಾವುದೇ ಒಂದು ಕರೆಕ್ಟಾಗಿ ಕರೆಂಟ್ಗಳು ಬರ್ತಾ ಇಲ್ಲ. ಹದಗೆಟ್ಟು ಹೋಗಿದೆ KEB ಮಾತ್ರ. ಅದನ್ನು ಕಂಪ್ಲೀಟಾಗಿ ಇದನ್ನು ಗಮನ ಹರಿಸ್ಕೊಂಡು ಅಧಿಕಾರಿಗಳು ಇದನ್ನು ಗಮನದಲ್ಲಿಟ್ಕೊಂಡು KEBನ ಒಂದು ಅಥೋರಿಟಿಗೆ ತಗೊಂಡು ಪ್ರಸನ್ನ ಅಮುಕ್ತಿವೆ ದೊಡ್ಡಗುಣಿ. ಸದಸ್ಯರಿಗೆ ತುರ್ತು ಸಂದರ್ಭದಲ್ಲಿ ಹಣಕಾಸಿನ ನೆರವು ನೀಡುವ ನಿಟ್ಟಿನಲ್ಲಿ ಆರಂಭವಾಗಿರುವ ತುಮಕೂರಿನ ಬಿಲ್ವ ಸೌಹಾರ್ದ ಪತ್ತಿನ ಸಹಕಾರ ನಿಯಮಿತ ಅಲ್ಪಾವಧಿಯಲ್ಲೇ ಆಶಾದಾಯಕ ಬೆಳವಣಿಗೆ ಕಂಡಿದೆ. ಸದಸ್ಯರ ಸಹಕಾರದಿಂದ ಇದೆಲ್ಲ ಸಾಧ್ಯವಾಗುತ್ತಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಆರ್ ನಟರಾಜ್ ತಿಳಿಸಿದ್ದಾರೆ. ತುಮಕೂರಿನ ಬಿಲ್ವ ಸೌಹಾರ್ದ ಪತ್ತಿನ ಸಹಕಾರ ನಿಯಮಿತ ಸರ್ವ ಸದಸ್ಯರ ಸಭೆ ನಡೆಯಿತು. ವಿಜ್ಞಾನ ಲೇಖನ ಸಪ್ತಗಿರಿ PU ಕಾಲೇಜು ಪ್ರಾಚಾರ್ಯ ಡಾಕ್ಟರ್ HS ನಿರಂಜನಾರಾಧ್ಯ ಸಭೆ ಉದ್ಘಾಟಿಸಿ ಶುಭ ಕೋರಿದರು. ಬಿಲ್ವ ಸೌಹಾರ್ದ ಪತ್ತಿನ ಸಹಕಾರಿ ಅಧ್ಯಕ್ಷ ಡಾಕ್ಟರ್ ಆರ್ ನಟರಾಜ್ ಈ ವೇಳೆ ಮಾತನಾಡಿ, 2020ರಲ್ಲಿ ಆರಂಭವಾದ ಸಂಸ್ಥೆ ಉತ್ತಮ ಬೆಳವಣಿಗೆಗೆ ಕಂಡಿದೆ. ಪ್ರಸಕ್ತ ವರ್ಷ 3 ಲಕ್ಷ ರೂಪಾಯಿ ಆದಾಯ ಗಳಿಸಿದೆ ಎಂದರು. ಇನ್ನು ಸಂಸ್ಥೆಯಿಂದ ವೈಯಕ್ತಿಕ ಸಾಲ, ವಾಹನ ಸಾಲ, ಗೃಹ ನಿರ್ಮಾಣ ಸಾಲ, ನಿವೇಶನ ಖರೀದಿ ಸಾಲ ನೀಡಲಾಗುತ್ತಿದೆ ಎಂದರು. ಬಿಲ್ವ ಸೌಹಾರ್ದ ಸಹಕಾರಿ ನಿಯಮಿತದ ಅಧ್ಯಕ್ಷನಾಗಿದ್ದೇನೆ, ಡಾಕ್ಟರ್ ಆರ್ ನಟರಾಜ್ ಅಂದ್ಬಿಟ್ಟು. ನಮ್ಮ ಸಂಸ್ಥೆ 2020ರಲ್ಲಿ ಪ್ರಾರಂಭಗೊಂಡು ಈಗ 3ನೇ ವರ್ಷದ ಮಹಾಸಭೆ ನಡೆಸ್ತಾ ಇದ್ದೀವಿ. ನಮ್ಮಲ್ಲಿ ಆರ್ಥಿಕವಾಗಿ ಹಿಂದುಳಿದವ್ರಿಗೆ, ಬಡವರಿಗೆ, ರೈತರಿಗೆ ಎಲ್ಲ ರೀತಿಯ ಸಾಲ ಸೌಲಭ್ಯವಿದೆ. ವೈಯಕ್ತಿಕ ಸಾಲ, ಅಡಮಾನ ಸಾಲ, ಗೃಹ ನಿರ್ಮಾಣ ಸಾಲ, ನಿವೇಶನ ಖರೀದಿಗೆ ಸಾಲ, ಜಂಟಿ ಸಾಲ, ವೈಯಕ್ತಿಕ ಸಾಲ, ಎಲ್ಲ ರೀತಿಯ ಸಾಲಗಳನ್ನ ಕೊಡ್ತಾ ಸಾಲ ಸೌಲಭ್ಯ ಇದೆ. ನಮ್ಮಲ್ಲಿ ಯಾರು ಠೇವಣಿ ಇಡ್ತಾರೋ ಅವರಿಗೆ ತುಮಕೂರಿನಲ್ಲೇ ಹೆಚ್ಚಿನ ಬಡ್ಡಿಯನ್ನು ಕೊಡೋದ್ರ ಮುಖಾಂತರ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಇದೆಲ್ಲದಕ್ಕೂ ಕಾರಣ ನಮ್ಮ ಸದಸ್ಯರುಗಳಿಂದ, ಸದಸ್ಯರ ಸಹಕಾರದಿಂದ ಶೀಘ್ರ ಬೆಳವಣಿಗೆ ಕಂಡಿದೆ. 2021-22 ಸಾಲಿನಲ್ಲಿ ನಮ್ಮ ಸಹಕಾರಿಯು 3 ಲಕ್ಷಕ್ಕೂ ಅಧಿಕ ಲಾಭಾಂಶ ಮಾಡಿದೆ. ಇದಕ್ಕೆಲ್ಲ ಸಹಕಾರಿಯ ಸದಸ್ಯರುಗಳು ಕಾರಣ. ನಿರ್ದೇಶಕರು ಕೂಡ ಪಾದರ್ಸದಂತೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಉಪಾಧ್ಯಕ್ಷ ಡಾಕ್ಟರ್ ಸಂತೋಷ್ ಕುಮಾರ್, ನಿರ್ದೇಶಕರಾದ ಓಂಕಾರಯ್ಯ, ಸತೀಶ್, ಯಶವಂತ್, ವಿರೂಪಾಕ್ಷಯ್ಯ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮಣ್ಣೇರಾಜು, ಅಮೋಕ್ ಟಿವಿ, ತುಮಕೂರು. ತಿಪಟೂರು ಹೋರಾಟ ಸಮಿತಿ ಅಧ್ಯಕ್ಷ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ಸುದ್ದಿಗೋಷ್ಠಿ ನಡೆಸಿ ಶಿಕ್ಷಣ ಸಚಿವ BC ನಾಗೇಶ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು.
ತಿಪಟೂರು ನಗರದ ಕಲ್ಪತರು ಗ್ರ್ಯಾಂಡ್ ಹೋಟೆಲ್ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಪಠ್ಯಪುಸ್ತಕ ಅನಾಹುತ ಮಾಡಿ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಮಾತ್ರ ನಮ್ಮ ತಾಲೂಕಿನ ಶಾಸಕರು ಮಂತ್ರಿಯಾಗಿರುವುದು ಅವರಿಂದ ಯಾವುದೇ ಅಭಿವೃದ್ಧಿ ನಿರೀಕ್ಷಿಸಲು ಸಾಧ್ಯವಿಲ್ಲ ಸರ್ಕಾರವು ಬರಿ ಹಗರಣಗಳನ್ನು ಮಾಡುತ್ತಾ ಭ್ರಷ್ಟಾಚಾರದ ಸರ್ಕಾರವಾಗಿದೆ ಎಂದರು ಏನು ಶಾಸಕರು ಮಂತ್ರಿಗಳಾದ ಮೇಲೆ ತಾಲೂಕಿನ ಕಡೆ ಬರದು ಬಿಟ್ಟುಬಿಟ್ಟಿದ್ದಾರೆ ಶನಿವಾರ ಬಾನರ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅವತ್ತಿಗೆ ಆಫೀಸ್ ಕೂಡ ಅದು ಓಪನ್ ಇರಲ್ಲ ಸಾರ್ವಜನಿಕರಿಗೆ ಯಾವುದು ಭೇಟಿಯಾದ ಅವಕಾಶಗಳು ನಿಂತೋಗಿದೆ ಮತ್ತೆ ಏನು ಅಧಿಕಾರಿಗಳು ಇದ್ದಾರೆ ತಾಲೂಕಿನ ಕಚೇರಿಗಳು ಯಾವುದಿದ್ದಾವೆ ಎಲ್ಲವೂ ಲಂಚಮಯವಾಗಿದೆ ದುಡ್ಡಿಂದಲೇ ಯಾವ ಕಾರ್ಯಕ್ರಮ ನಡೆಯುತ್ತಂತ ಪರಿಸ್ಥಿತಿ ಆಗೋಗಿದೆ ಅದರಲ್ಲೂ ಮುನ್ಸಿಪಾಲಿಟಿ ಅಂತೂ ರಿಯಲಿಯಾಗಿ ಹೇಳಬೇಕು ಅಂದರೆ ಜನದ ಬಾಯಲ್ಲಿ ಸತ್ತೋಗಿದೆ ಅನ್ನೋ ಅಭಿಪ್ರಾಯದಲ್ಲಿದೆ ಮುನ್ಸಿಪಾಲಿಟಿ ಸತ್ತೋಗಿದೆ ಅಂತ ಅಭಿಪ್ರಾಯ ಯಾಕೆಂದರೆ ಅಲ್ಲಿ ಅಧ್ಯಕ್ಷನೂ ಸಿಗಲ್ಲ ಕಮಿಷನರು ಸಿಗೋದಿಲ್ಲ ಆ ಪರಿಸ್ಥಿತಿ ಆಗಿದೆ ಮೊನ್ನೆ ಮೊನ್ನೆ ಅಷ್ಟೇ ತಾವು ಒಂದೇ ಒಂದು ದಿವಸದ ಮಳೆಗೆ ತಾವೆಲ್ಲ ನೋಡಿದ್ರಿ ಗುರುಕುಲ ಇದರಿಂದ ಅಲ್ಲಿ ಕಟ್ಟೆವರೆಗೂ ರೋಡು ನೀರು ಬ್ಲಾಕ್ ಆಗಿದ್ದು ನೋಡಿದ್ರೆ ಇದು ತಿಪ್ಟೂರಿಗೆ ಬರೀ ಒಂದು ರಾತ್ರಿಗಾಗಿ ಮಳೆಗೆ ಎಷ್ಟಾಗಿದೆ ಅಂದರೆ ಇನ್ನೇನಾದರೂ ಒಂದು ವಾರಗಟ್ಟಲೆ ಏನಾದರೂ ಮಳೆ ಹೋಗ್ತಂದ್ರೆ ತಿಪ್ಟೂರು ಮುಳುಗೋಗ್ತಿತ್ತು ಕಾರಣ ಏನು ಅನ್ನೋದಕ್ಕೆ ನಾವು ಹುಡುಕ್ತಾ ಹೋದಾಗ ರಾಜಕಾಲುವೆಗಳು ಇವತ್ತರೂ ತೆಗಿಲೇ ಇಲ್ಲ ಏನು ನಮಗೆ ಮೊದಲಿಂದ ಟೌನ್ ಒಳಗಡೆ ಆದಂಥ ಕೆರೆಗೆ ನೀರು ಬರ್ತಕ್ಕಂಥ ರಾಜಕಾಲುವೆಗಳು ಇವತ್ತು ಓಪನ್ ಆಗಿಲ್ಲ ಆದ್ದರಿಂದ ದೇಶದಲ್ಲೆಲ್ಲ ಮಳೆ ಬಂದು ಕೆರೆಗಳು ತುಂಬಿದ್ರು ತಿಪ್ಟೂರು ಕೆರೆ ಮಾತ್ರ ತುಂಬಲಿಲ್ಲ ಕಾರಣ ಇದಕ್ಕೆ ಎಲ್ಲಿಗೂ ಅದು ಸೋರ್ಸ್ಗಳೆಲ್ಲ ನಿಂತೋಗ್ಬಿಟ್ಟಿದೆ ಒಂದು ಕಚೇರಿಗಳಿಂದ ಬರೋ ರಾಜಕಾಲುವೆ ಇನ್ನೊಂದು ಮಾಲಿನ್ಯ ತಾಲೂಕಿನಲ್ಲಿ ಸಚಿವರಿಗಿಂತ ಆತನ ಸಹಾಯಕ ಮುರುಳಿ ಎಲ್ಲಾ ಉಸ್ತುವಾರಿಯನ್ನ ನೋಡಿಕೊಳ್ಳುತ್ತಿದ್ದು ಸಚಿವ ನಾಗೇಶ್ ವಾರದಲ್ಲಿ ಶನಿವಾರ ಭಾನುವಾರ ರಜಾ ದಿನದಂದು ತಾಲೂಕಿಗೆ ಬಂದು ಪೂಜೆ ಮಾಡುವ ಹಾಗೂ ಸಣ್ಣ ಪುಟ್ಟ ಕಾಮಗಾರಿಗಳಿಗೆ ಮೂರು ಮೂರು ಬಾರಿ ಪೂಜೆ ನೆರವೇರಿಸುತ್ತಿದ್ದಾರೆ ಇದರಿಂದ ತಾಲೂಕು ಆಡಳಿತ ಸಂಪೂರ್ಣವಾಗಿ ಬಿದ್ದು ಹೋಗಿದೆ ಸ್ವಾಗತ ಇವತ್ತಿನ ಈ ಪತ್ರಿಕಾಗೋಷ್ಠಿಯಿಂದ ನಾವು ನಮ್ಮ ಕಿತ್ತೂರು ತಾಲೂಕು ಹೋರಾಟ ಸಮಿತಿ ಒಂದು ಬ್ಯಾನರ್ನಲ್ಲಿ ಮಾಡ್ತಾ ಇದ್ದೀವಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾದ ಪರಮಶಿವಯ್ಯ ಅವರು ನಮ್ಮ ನಗರಸಭಾ ಉಪಾಧ್ಯಕ್ಷರಾದ ಗಣೇಶ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಕೆಎಂಎಫ್ ಡೈರೆಕ್ಟರ್ ಆಗಿದ್ದಂಥ ಶ್ರೀಯಣ್ಣವರು ಮತ್ತು ಕೆಪಿಎಂಸಿ ಮಾಜಿ ಡೈರೆಕ್ಟರ್ ಆದಂಥ ಬಸವರಾಜ್ ಅವರು ಬಿಡ್ನಲ್ಲಿ ಹೋಗ್ಲಿ ಮುಖಂಡರಾದಂಥ ಪತ್ರಿಕಾಗೋಷ್ಠಿಯಲ್ಲಿ ನಗರಸಭೆ ಉಪಾಧ್ಯಕ್ಷ ಸೊಪ್ಪು ಗಣೇಶ್ ಸದಸ್ಯರಾದ ಭಾರತಿ ಮಂಜುನಾಥ್ ಯಮುನಾ ಧರಣೇಶ್ ಆಶಿಫ್ ಭಾನು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ತ್ರಿಯಂಬಕ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಮಂಜುನಾಥ್ ಹಾಲ್ಕುರ್ಕೆ ಅಮೋಘ್ ಟಿವಿ ತಿಪಟೂರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯ ಇತಿಹಾಸ ಪ್ರಸಿದ್ಧ ಆಲಂಬಗಿರಿಯ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಹಲವು ವರ್ಷಗಳಿಂದಲೂ ಆ ದೇವಸ್ಥಾನದ ಪೌರೋಹಿತ್ಯಕ್ಕಾಗಿ ಎರಡು ಗುಂಪುಗಳ ನಡುವೆ ಪೈಪೋಟಿ ನಡೆಯುತ್ತಿತ್ತು ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರಿತು ಹಾಲಿ ಪುರೋಹಿತರನ್ನ ವಜಾಗೊಳಿಸಿ ಹೊಸ ಪುರೋಹಿತರಿಗೆ ಅಧಿಕಾರ ವಹಿಸುವಂತೆ ಹೈಕೋರ್ಟ್ ಆದೇಶಿಸಿತು ಈ ಹಿನ್ನೆಲೆ ದೇವಸ್ಥಾನದ ಬಳಿ ಪ್ರತಿಭಟನೆ ನಡೆಸಿದೆ ಇತ್ತ ಹೈಕೋರ್ಟ್ ಅಧಿಕಾರಿಗಳ ಹಸ್ತಾಂತರಿಸಲು ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ ಜಿಲ್ಲಾಧಿಕಾರಿ ತಹಸೀಲ್ದಾರ್ಗೆ ಆದೇಶ ನೀಡಿದ್ದಾರೆ ಆದ್ದರಿಂದ ಚಿಂತಾಮಣಿ ತಾಲೂಕಿನ ತಹಸೀಲ್ದಾರ್ ಮುನಿಶಾಮಿ ರೆಡ್ಡಿ ಆದೇಶ ಪತ್ರ ಹಿಡಿದು ಆಲಂಬಗಿರಿ ದೇವಸ್ಥಾನ ಬಳಿ ಹೋದಾಗ ದೇವಸ್ಥಾನದ ಬಳಿ ಹೈಡ್ರಾಮಾ ನಡೆದು ಹೋಗಿದೆ ತಹಸೀಲ್ದಾರ್ ಮುನಿಶಾಮಿ ರೆಡ್ಡಿ ಅಧಿಕಾರ ಹಸ್ತಾಂತರಿಸುವಂತೆ ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ದೇವಸ್ಥಾನಕ್ಕೆ ಬಂದು ಅಧಿಕಾರ ಹಸ್ತಾಂತರಿಸಲು ಮುಂದಾಗಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಕೆಲ ಹೊತ್ತು ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ಏರ್ಪಟ್ಟಿತ್ತು ತಹಸೀಲ್ದಾರ್ ಮುನಿಶಾಮಿ ರೆಡ್ಡಿ ವಿರುದ್ಧ ರಾತ್ರೋರಾತ್ರಿ ದೇವಸ್ಥಾನದ ಎದುರು ಪ್ರತಿಭಟನೆ ನಡೆಸಲಾಯಿತು ಕನ್ಸ್ಟ್ರಕ್ಷನ್ ಆಗಿರೋ ದೇವಸ್ಥಾನ ಇಲ್ಲಿ ಕೃಷ್ಣದೇವರ ಪಿರಿಯಡಲ್ಲಿ ಸಾಲೆ ತಿಮ್ಮಪ್ಪ ನಾಯಕ ಅಂತ ಪಾಳ್ಯಗಾರರಿದ್ದರು ಅವರ ಕಾಲಾವಧಿಯಲ್ಲಿ ಕೃಷ್ಣದೇವರಾಯರಿಗೆ ಕಪ್ಪು ಕಾಣಿಕೆಗಳನ್ನು ಕೊಡ್ತಾ ಇದ್ರು ಅಂತ ಇತಿಹಾಸದಲ್ಲಿದೆ ನಾನು ಇತಿಹಾಸ ಓದಿರೋಂಥ ವಿದ್ಯಾರ್ಥಿ 79ರಲ್ಲಿ ಪದವಿ ಮುಗಿಸಿ 2 ವರ್ಷ ಕಾನೂನು ಪದವಿ ಮಾಡಿರ್ತಕ್ಕಂಥವನು ಇಲ್ಲಿ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ಕೊತಾ ಇದ್ದೀವಿ ಇಲ್ಲಿ ನಮ್ಗೆ ಸಂಘರ್ಷ ಮುಖ್ಯ ಅಲ್ಲ ಸಹನೆ ತಾಳ್ಮೆ ಈ ದೇವಸ್ಥಾನ ಅಭಿವೃದ್ಧಿ ಆಗಬೇಕು ಅರ್ಚಕರ ಸಮಸ್ಯೆಗಳು ಏನಾದರೂ ಇದ್ದರೆ ಅದನ್ನು ಆದಷ್ಟು ಬೇಗ ಕೂಲಂಕುಷವಾಗಿ ನ್ಯಾಯ ಅನ್ಯಾಯ ಅಲ್ಲ ನಮ್ಗೆ ಬೇಕಾಗಿರೋದು ನ್ಯಾಯ ದೊರಕಿಸ್ಬೇಕು ಅರ್ಚಕರಿಗೆ ಅನ್ಯಾಯ ಆಗಿದೆ 20 ವರ್ಷಗಳಿಂದ ಅವರು ವನವಾಸ ಮಾಡಿದ್ದಾರೆ
ಈಗ 15 ದಿವಸಕ್ಕೆ ಒಳಗಾಗಿ ಹೋಗಿ ಕೋರ್ಟ್ಗೆ ಸ್ಟೇ ತಕೊಂಡು ಬಂದಿದೀವಿ ಅಂತ ಹೇಳಿ ಈಗ ಏಕಾಯಕ ಇನ್ನು ಘಟನಾ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಸ್ಥಿತಿ ತಿಳಿಗೊಳಿಸಲು ಹರಸಾಹಸ ಪಡುವಂತಾಗಿತ್ತು ವೆಂಕಟಾಚಲಪತಿ ಅಮೋಕ್ಟವೆ ಚಿಂತಾಮಣಿ ಕರ್ನಾಟಕ ರಾಜ್ಯ ಸಾರ್ಎಂವಿ ಕಾರ್ಮಿಕರ ಸೇವಾ ಸಂಘದ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷ ಸಿ ಪ್ರಕಾಶ್ ಅವರ ಹುಟ್ಟು ಹಬ್ಬವನ್ನು ಗಿಡನೆಟ್ಟು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಚಿಕ್ಕಬಳ್ಳಾಪುರದಲ್ಲಿ ಆಚರಣೆ ಮಾಡಿಕೊಂಡರು ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಡ ವಿದ್ಯಾರ್ಥಿಗಳ ಜೊತೆ ಕರ್ನಾಟಕ ರಾಜ್ಯ ಸರ್ಎಂವಿ ಕಾರ್ಮಿಕರ ಸೇವಾ ಸಂಘದ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷ ಸಿ ಪ್ರಕಾಶ್ ಹುಟ್ಟು ಹಬ್ಬವನ್ನು ಶಾಲೆಯ ಆವರಣದಲ್ಲಿ ಗಿಡ ನೆಡುವ ಮೂಲಕ ಹಾಗೆಯೇ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಸರಳವಾಗಿ ಆಚರಣೆ ಮಾಡಿಕೊಂಡು ಸಂತಸ ವ್ಯಕ್ತಪಡಿಸಿದರು ಮತ್ತೆ ಯಾಕೆ ನಾವು ರಾತ್ರಿ ಹೊತ್ತು ಸ್ಕೂಲ್ ಮತ್ತೆ ಪ್ರಾರಂಭ ಮಾಡ್ಬೇಕಂತ ನನಗೆ ಅನಿಸ್ತು ಅಂತಂದ್ರೆ ನಾನು ಅವತ್ತು ತಿಂದಿರ್ತಕ್ಕಂಥ ನೋವು ಅವತ್ತು ನನಗೆ ಗೊತ್ತಿಲ್ಲ ವಿಚಾರ ಗುರುಗಳು ಏನ್ ಹೇಳ್ತಾರೋ ಕೇಳೋದಕ್ಕೂ ಆಗಲ್ಲ ಕೆಲವೊಂದು ಸಮಯದಲ್ಲಿ ಮನೆಯಲ್ಲಿ ಕೂಡ ನಮಗೆ ಒಂದು ಪಾಠ ಹೇಳ್ಕೊಡೋಂಥವ್ರು ಇರಲ್ಲ ಆ ಒಂದು ಕಾರಣಕ್ಕೆ ನಾವೇನ್ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ರಾತ್ರಿ ಸಮಯದಲ್ಲಿ ಎರಡೆರಡು ಸಾಯಂಕಾಲ ನೀವು ಸ್ಕೂಲ್ ಅವರ್ಸ್ ಬಿಟ್ಟಮೇಲೆ ಒನ್ ಅವರ್ ಫ್ರೀ ಬಿಟ್ಬಿಟ್ಟು ಎರಡು ಅವರು ನಮ್ಮ ಸದಸ್ಯರ ಮಕ್ಕಳು ಯಾರ್ಯಾರು ಇರ್ತಾರೆ ಅಂಥವ್ರಿಗೆ ನಾವು ಒಂದೊಂದು ಓದೋ ಕೋಣೆ ತೆರೀಬೇಕು ಅಂತೇಳಿ ನಮ್ಮ ಪದಾಧಿಕಾರಿಗಳ ಹತ್ರ ಎಲ್ಲ ಮನವಿ ಮಾಡಿದ್ದೀವಿ ಒಂದು ಮುಂದಿನ ದಿನಗಳಲ್ಲಿ ತರಿಸ್ಕೊಂಡು ಕೂಡ ಹೇಳಿದ್ದೀವಿ ಸರ್ ಅದನ್ನು ಅದರಿಂದ ಯಾಕಂದ್ರೆ ನಾನು ಬಾಲ್ಯದಲ್ಲಿ ಅಷ್ಟು ನೋವು ಅನುಭವಿಸಿದ್ದೀನಿ ಒಂದು ಬುಕ್ಸ್ ತಗೋಬೇಕಾದ್ರು ಒಂದು ಪೆನ್ ತಗೋಬೇಕಾದ್ರು ದುಡ್ಡು ಇರ್ತಾ ಇರಲಿಲ್ಲ ಅವಾಗ ತಂದೆ ತಾಯಿ ತುಂಬಾ ಕಷ್ಟ ಪಡ್ತಾ ಇದ್ರು ಇನ್ನು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆ ಸದಸ್ಯ ಮಠಮಪ್ಪ ಸಮಾಜ ಸೇವಕ ಹೋಟೆಲ್ ರಾಮಣ್ಣ ಕರ್ನಾಟಕ ರಾಜ್ಯ ಸರ್ಎಂವಿ ಕಾರ್ಮಿಕರ ಸೇವಾ ಸಂಘದ ಜಿಲ್ಲಾಧ್ಯಕ್ಷ ಮೂರ್ತಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಎನ್ ಸತೀಶ್ ಅಮೋಕ್ಟಿವಿ ಚಿಕ್ಕಬಳ್ಳಾಪುರ 2022 ನವೆಂಬರ್ 12 ರಾಷ್ಟ್ರೀಯ ಲೋಕ ಅದಾಲತ್ ಹಮ್ಮಿಕೊಳ್ಳಲಾಗಿದೆ ಲೋಕ ಅದಾಲತ್ನಲ್ಲಿ ವ್ಯಾಜ್ಯಗಳನ್ನ ಕ್ಷಿಪ್ರಗತಿಯಲ್ಲಿ ರಾಜಿಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಬಹುದು ಎಂದು 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಎಚ್ಎಸ್ ಮಂಜುನಾಥ್ ಚಿಂತಾಮಣಿಯಲ್ಲಿ ತಿಳಿಸಿದರು ನಗರದ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಅವರು ಮಾತನಾಡಿ ಪ್ರತಿ 2-3 ತಿಂಗಳಿಗೊಮ್ಮೆ ಲೋಕ ಅದಾಲತ್ಗಳನ್ನು ನಡೆಸಲಾಗುತ್ತಿದೆ ಲೋಕ ಅದಾಲತ್ನಲ್ಲಿ ನ್ಯಾಯಾಧೀಶರು ನುರಿತ ವಕೀಲರು ಇರುತ್ತಾರೆ ಎರಡೂ ಕಡೆಯ ವಕೀಲರನ್ನ ಕಕ್ಷಿದಾರರನ್ನ ಮಾರ್ಗದರ್ಶನ ನೀಡಿ ರಾಜಿ ಸಂಧಾನಕ್ಕೆ ಸಹಕಾರ ನೀಡಲಾಗುತ್ತದೆ ಇದರಲ್ಲಿ ಯಾವುದೇ ಒತ್ತಡ ಬಲವಂತ ಇರುವುದಿಲ್ಲ ಇದು ತುಂಬಾ ಅನುಕೂಲವಾದ ವ್ಯವಸ್ಥೆ ಆಗಿದೆ ಎಂದು ನುಡಿದರು ರಾಷ್ಟ್ರೀಯ ಲೋಕ ಅದಾಲತ್ ನಡೆಯುತ್ತೆ ಕರ್ನಾಟಕದಾದ್ಯಂತ ಇಲ್ಲಿ ಇದು ನಾವು ಪ್ರತಿ 2-3 ಒಂದ್ಸರಿ ನಾವು ಲೋಕ ಅದಾಲತ್ಗಳನ್ನ ನಡೆಸ್ತಾ ಇದ್ದೀವಿ ಲೋಕ ಅದಾಲತ್ತಿನ ಉಪಯೋಗ ಏನಂತಂದ್ರೆ ಇದು ಬಹಳ ಬೇಗ ಕ್ಷಿಪ್ರಗತಿಯಲ್ಲಿ ನಾವು ವ್ಯಾಜ್ಯಗಳನ್ನು ತೀರ್ಮಾನ ಮಾಡ್ಕೊಳ್ಬೋದು ಕೋರ್ಟಲ್ಲಿ ಯಾವುದಾದ್ರು ವ್ಯಾಜ್ಯಗಳಿದ್ದರೆ ಅದನ್ನು ನಾವು ರಾಜಿ ಮಾತುಕತೆ ಮುಖಾಂತರ ಮುಗಿಸ್ಕೊಳ್ಬೋದು ಈ ಥರ ಏನಾದ್ರು ಪಾರ್ಟಿಗಳು ಇದಕ್ಕೆ ಒಪ್ಕೊಂಡಿದ್ರೆ ಅಥವಾ ರಾಜಿ ಮಾಡ್ಕೊಳ್ಳೋ ಮನಸ್ಸಿದ್ರೆ ಅವರು ಲೋಕ ಅದಾಲತ್ ದಿವಸ ನಮ್ಮದು ಕೇಸ್ ತೊಗೊಳ್ಳಿ ಅಂತ ಅವರೊಂದು ಮೆಮೋ ಹಾಕಿದರೆ ನಾವು ಆ ಕೇಸನ್ನು ತೊಗೊಳ್ತೀವಿ ಅಲ್ಲಿ ನ್ಯಾಯಾಧೀಶರೇ ಕೂತಿರ್ತಾರೆ ಲೋಕ ಅದಾಲತ್ತಲ್ಲಿ ಮತ್ತು ನುರಿತ ವಕೀಲರುಗಳು ಕೂಡ ಇರ್ತಾರೆ ಎರಡೂ ಬದಿಯ ವಕೀಲರುಗಳನ್ನು ಕೇಳಿ ಅವರ ಸಮ್ಮುಖದಲ್ಲೇ ಮಾತಾಡಿ ಎಲ್ಲಾದರೂ ಒಂದು ಹಂತದಲ್ಲಿ ರಾಜಿ ಆಗೋಕ್ಕೆ ಸಿದ್ಧ ಇದ್ದರೆ ಆ ರಾಜಿ ಪ್ರಕಾರ ನಾವು ವ್ಯಾಜ್ಯಗಳನ್ನು ಇತ್ಯರ್ಥ ಮಾಡ್ಬೋದು ಇದರಲ್ಲಿ ಯಾವ ಥರದ ಕೇಸ್ಗಳನ್ನು ತೊಗೊಳ್ಬೋದು ಅನ್ನೋಕ್ಕೆ ಒಂದಷ್ಟು ಮಾಹಿತಿ ಬೇಕಾಗತ್ತೆ ಕ್ರಿಮಿನಲ್ ಕೇಸ್ಗಳಲ್ಲಾದರೆ ಎಲ್ಲ ಕ್ರಿಮಿನಲ್ ಕೇಸ್ಗಳು ರಾಜಿ ಆಗೋಕ್ಕಾಗಲ್ಲ ಹಿರಿಯ ಸಿವಿಲ್ ನ್ಯಾಯಾಧೀಶ ಪಿ ಎಂ ಪ್ರಕಾಶ್ ಮಾತನಾಡಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸೂಚನೆಯಂತೆ ಡಿಸೆಂಬರ್ 11 ಆಯೋಜಿಸಿರುವ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ನ್ಯಾಯಾಲಯಗಳಲ್ಲಿರುವ ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಂಡು ಅದಾಲತ್ಗಳನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣ ಬ್ಯಾಂಕ್ ವಸೂಲಾತಿ ಚೆಕ್ ಕೈಗಾರಿಕಾ ಕಾರ್ಮಿಕರ ವೇತನ ಕಾರ್ಮಿಕರ ವಿವಾದ ವಿದ್ಯುತ್ ಹಾಗೂ ನೀರಿನ ಶುಲ್ಕ ಮೋಟಾರು ಅಪಘಾತದ ಪರಿಹಾರ ಭೂ ಸ್ವಾಧೀನ ಪ್ರಕರಣ ವೇತನ ಹಾಗೂ ಭತ್ಯೆ ಪಿಂಚಣಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು
ಆಸಕ್ತಿಯುಳ್ಳವರು ಕಾನೂನು ಸೇವಾ ಪ್ರಾಧಿಕಾರವನ್ನು ಭೇಟಿಯಾಗಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಸಮಿತಿ ಮುಂದೆ ಹಾಜರಾಗಿ ಮನವಿ ಸಲ್ಲಿಸಬಹುದು ಎಂದರು. ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಎಚ್ ವಿ ಶೈಲಜಾ, ಅಧಿಕ ಸಿವಿಲ್ ನ್ಯಾಯಾಧೀಶೆ ರೂಪಾ, ತಹಶೀಲ್ದಾರ್ ಮುನಿಷಾರೆಡ್ಡಿ ಇದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.